ಹಾಯ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಅಷ್ಟಮಿ ತಿಥಿಯು ಚಂದ್ರನ ಅಷ್ಟಮಿ ಕಾಲದ ತಿಥಿ. ಎಂಟನೆಯ ದಿನ ಚಂದ್ರನು ಸಮಾನವಾಗಿರುತ್ತದೆ. ಇದರರ್ಥ ಅರ್ಧಚಂದ್ರ. ಅಗ್ನಿಪುರಾಣದಲ್ಲಿ ಪರಮೇಶ್ವರಿ ಅರ್ಧಚಂದ್ರಾಕೃತಿಯ ಹಣಿಯೊಂದಿಗೆ ಹೊಳೆಯುತ್ತಾಳೆ ಎಂದು ಹೇಳಲಾಗಿದೆ. ಚಂದ್ರನಿಗೆ 16 ಕಲೆಗಳಿವೆ. ಪಾಡ್ಯಮಿಯ ಸಮೀಪದಿಂದ ಪೂರ್ಣಿಮೆಯವರೆಗೂ ತಿಥಿಗಳು ವಾಸ್ತವದಲ್ಲಿ 15 ಮತ್ತು 16. ಚಂದ್ರನ 16 ಅಂಶಗಳು ಸೂರ್ಯನಲ್ಲಿ ಅಡಗಿವೆ. ಶುದ್ಧ ಪಾಡ್ಯಮಿ ಎಂದರೆ ಅಮಾವಾಸ್ಯೆಯ ನಂತರ ಪಾಡ್ಯಮಿಯೊಂದಿಗೆ ಪ್ರತಿದಿನ ಒಂದೊಂದು ಕಲೆ ಸೂರ್ಯನಿಂದ ಬಂದು ಚಂದ್ರನನ್ನ ಪ್ರವೇಶಿಸುತ್ತದೆ. ಚಂದ್ರನಿಗೆ 15 ಕಲೆಗಳು ಬಂದು ಸೇರುವ ದಿನವೇ ಪೂರ್ಣಿಮೆ. ಅದರ ನಂತರ ದಿನವೂ ಒಂದೊಂದು ಕಲೆ ಚಂದ್ರನಿಂದ ಬೇರ್ಪಟ್ಟು ಸೂರ್ಯನನ್ನ ಸೇರುತ್ತದೆ. ಹೀಗೆ 15 ನಕ್ಷತ್ರಗಳು ಚಂದ್ರನಿಂದ ಹೊರಡುವ ದಿನವನ್ನ ಅಮಾವಾಸ್ಯೆ ಎನ್ನುತ್ತಾರೆ. ಆ ದಿನ ಚಂದ್ರ ಕಲಾಹೀನನಾಗಿದ್ದ. ಇವು ಶುಕ್ಲನ ಕರಾಳ ಅಂಶಗಳಾಗಿವೆ. ಅಷ್ಟಮಿ ನಾಡು ಚಂದ್ರ ಈ ಎರಡರಲ್ಲೂ ಒಂದೇ ವಿಧ. ಆದ್ದರಿಂದಲೇ ಅಷ್ಟಮಿ ಚಂದ್ರನನ್ನ ಸಮಚಂದ್ರ ಎಂದು ಕರೆಯುತ್ತಾರೆ. ಇದು ಅರ್ಧಚಂದ್ರ. ತಿಥಿಗಳು ಶಾಶ್ವತ ರೂಪಗಳು, ಸನಾತನಗಳು, ಕಲಾ ಪ್ರಕಾರಗಳು ಒಟ್ಟು 16 ಇವೆ. ಇವುಗಳನ್ನ ವಸಿಷ್ಠ ಸಂಹಿತೆಯಲ್ಲಿ ವಿವರಿಸಲಾಗಿದೆ. ವಾಮಕೇಶ್ವರ ತಂತ್ರದ ಖಡ್ಗಂಗಳಲ್ಲಿಯೂ ಈ ನಿತ್ಯಗಳ ಉಲ್ಲೇಖವಿದೆ. ಕಾಮೇಶ್ವರಿ, ಭಾಗಮಾಲಿನಿ, ನಿತ್ಯಕ್ಲಿನ್ನ, ಭೇರುಂಡ, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ವಿಚಿತ್ರ, ಮಹಾನಿತ್ಯ ಇವು 16. ಈ ರಾತ್ರಿಗಳು ಕಲಿಯ ರೂಪದಲ್ಲಿ ಚಲಿಸುವುದರಿಂದ ಚಂದ್ರನು ಬೆಳವಣಿಗೆ ಮತ್ತು ಕೊಳೆಯುವಿಕೆಯಿಂದ ಬಳಲುತ್ತಾನೆ. ಶುಕ್ಲ ಕೃಷ್ಣ ಪಕ್ಷಾಲಯದ ತಿಥಿ ನಿತ್ಯಗಳನ್ನ ನೀಡಲಾಗಿದೆ. ಶುಕ್ಲ ಪಕ್ಷ ತಿಥಿ ನಿತ್ಯ ದೇವತ, ಕೃಷ್ಣ ಪಕ್ಷ ತಿಥಿ ಪ್ರತಿಪದ ಪಾಡ್ಯಮಿ ಕಾಮೇಶ್ವರಿ, ದ್ವಿತೀಯ ವಿದ್ಯಾ ಭಾಗಮಾಲಿನಿ ಜ್ವಾಲಾಮಾಲಿನಿ, ತೃತೀಯ ನಿತ್ಯಕ್ಲಿನ್ನ ಸರ್ವಮಂಗಳ, ಚತುರ್ಥಿ ಭೇರುಂಡ ವಿಜಯ, ಪಂಚಮಿ ವಹ್ನಿವಾಸಿನಿ ನೀಲಪಾತಕ, ಷಷ್ಠಿ ವಜ್ರೇಶ್ವರಿ ನಿತ್ಯ, ಸಪ್ತಮಿ ಶಿವದೂತಿ ಕುಲಸುಂದರಿ, ಅಷ್ಟಮಿ ಶೀಘ್ರ ತ್ವರಿತ, ನವಮಿ ಕುಲಸುಂದರಿ ಶಿವದೂತಿ, ದಶಮಿ ನಿತ್ಯ ಮಹಾವಜ್ರೇಶ್ವರಿ, ಏಕಾದಶಿ ನೀಲಪತಾಕ, ಏಕಾದಶಿ ವಹ್ನಿವಾಸಿನಿ, ದ್ವಾದಶಿ ವಿಜಯ, ದ್ವಾದಶಿ ಭೇರುಂಡ, ತ್ರಯೋದಶಿ ಸರ್ವಮಂಗಳ, ತ್ರಯೋದಶಿ ನಿತ್ಯಕ್ಲಿನ್ನ, ಚತುರ್ದಶಿ ಜ್ವಾಲಾಮಾಲಿನಿ, ಚತುರ್ದಶಿ ಭಾಗಮಾಲಿನಿ, ಪೂರ್ಣಿಮಾ ಚಿತ್ರ ಕಾಮೇಶ್ವರಿ. ಈ ರೀತಿ ಚಂದ್ರನ ಅಂಶಗಳನ್ನ ಬದಲಾಯಿಸಿದಾಗ ತಿಥಿ ಒಂದೇ ಆಗಿದ್ದರೂ ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ನಿತ್ಯ ದೇವತೆಗಳು ವಿಭಿನ್ನವಾಗಿರುತ್ತವೆ. ಈ ಕೋಷ್ಟಕಗಳಿಂದ ಸ್ಪಷ್ಟವಾಗಿದೆ. ಆದರೆ ಎರಡು ಪಕ್ಷಗಳಲ್ಲಿ ಅಷ್ಟಮಿ ನಾಡು ತ್ವರಿತ ಎಂಬ ನಿತ್ಯ ದೇವತೆಯೇ ಇದೆ. ಇದನ್ನ ತ್ವರಿತತೆ ಎಂದು ಕರೆಯುತ್ತಾರೆ. ಅಂದರೆ ಬದಲಾವಣೆ ಇಲ್ಲದವನು ಅಷ್ಟಮಿ ನಾತಿ ಚಂದ್ರ. ಅದಕ್ಕಾಗಿಯೇ ಲಲಿತಾ ಪರಮೇಶ್ವರಿ ದೇವಿಯ ಮುಖವನ್ನ 8ನೇ ಚಂದ್ರನಿಗೆ ಹೋಲಿಸಲಾಗುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಲಲಿತಾ ಮಹಾ ತ್ರಿಪುರ ಸುಂದರಿಯ ಮುಖವನ್ನ ಅಷ್ಟಮಿ ಚಂದ್ರನಿಗೆ ಹೋಲಿಸುವುದರ ಹಿಂದಿನ ಉದ್ದೇಶ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್. ಟೇಕ್ ಕೇರ್. ಬಾಯ್.